ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕನ್ನಡದ ಖಾಸಗಿ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಗಾಗಲೇ ಜನಮನ್ನಣೆ ಗಳಿಸಿ ಯಶಸ್ವಿಯಾಗಿ ನಡೀತಾ ಇದೆ. ಆದರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ನಾಗಲಗೆರೆ ಗ್ರಾಮದಲ್ಲಿ ಮಹಾನಾಯಕ ಧಾರಾವಾಹಿ ಫ್ಲೆಕ್ಸ್ ಹರಿದು ಅಪಮಾನ ಮಾಡಿದ್ದಾರೆಂದು ಕಿಡಿಗೇಡಿಗಳ ಕೃತ್ಯವನ್ನ ಖಂಡಿಸಿ ಗ್ರಾಮಸ್ಥರು ಬೀದಿಗಿಳಿದಿದ್ರು. ನಾಗಲಗೆರೆ ಗ್ರಾಮದ ಮುಂಭಾಗ ಹಾಕಿದ್ದಂತಹ ಮಹಾನಾಯಕ ಧಾರಾವಾಹಿ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀವನಾಧಾರಿತ ಧಾರಾವಾಹಿ ಯಶಸ್ವಿಯಾಗಿ ನಡೀತಾ ಇದೆ. ಗ್ರಾಮದ ಪ್ರಮುಖ ವೃತ್ತಗಳಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಹಾಕಿ ಸಂಭ್ರಮಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರವಿರೋ ಫ್ಲೆಕ್ಸ್ ಹರಿದು ಹಾಕಿರೋದು ಖಂಡನೀಯ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ಅಸ್ಪೃಶ್ಯ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿ ಆರೋಪಿಗಳಿಗೆ ಉಗ್ರವಾದ ಶಿಕ್ಷೆ ನೀಡಬೇಕೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡರು ಈ ವೇಳೆ ಆಗ್ರಹಿಸಿದರು. ಟಿ ನರಸೀಪುರ ತಾಲೂಕು ಸೋಸ್ಲಿ ಹೋಬಳಿ ನಾಗಲಗೆರೆ ಗ್ರಾಮದಲ್ಲಿ ಏನು ರಾಜ್ಯಾದ್ಯಂತ ಪ್ರಸಾರವಾಗುತ್ತಿರುವ ಜಿ ಕನ್ನಡ ಟಿ ವಿನಲ್ಲಿ ಮಹಾನಾಯಕ ಧಾರಾವಾಹಿ ಪ್ರಸಾರವಾಗುತ್ತಂಥ ಧಾರಾವಾಹಿಯನ್ನು ಅಭಿಮಾನದಿಂದ ನಾಗಲಗೆರೆ ಗ್ರಾಮಸ್ಥರು ಅಭಿನಂದನಾ ಕಾರ್ಯಕ್ರಮ ಸಲ್ಲಿಸಿ ಒಂದು ಗ್ರಾಮದಲ್ಲಿ ಒಂದು ಫ್ಲೆಕ್ಸ್ನ ಅಳವಡಿಸಿದರು. ದಿನಾಂಕ 2/11/2020 ಬೆಳಿಗ್ಗೆನ ಜಾವದಲ್ಲಿ ಯಾರು ಕಿಡಿಗೇಡಿಗಳು ಅದನ್ನು ವಿರೂಪಗೊಳಿಸಿ ಭಗ್ನಗೊಳಿಸಿ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿರೋದನ್ನು ತೀವ್ರವಾಗಿ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತೆ. ತಾಲೂಕಾಡಳಿತ ಭಾಳ ಜವಾಬ್ದಾರಿ ವಹಿಸ್ಕೊಂಡು ಇಂಥ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ತನಿಖೆ ಮಾಡಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕು. ಅಸ್ಪೃಶ್ಯ ಕಾಯ್ದೆಯಡಿ ದೂರನ್ನ ದಾಖಲಿಸಿ ಈ ಘಟನೆಗಳು ಎಲ್ಲೂ ಮರುಕಳಿಸದಂತೆ ನೋಡ್ಕೋಬೇಕು ಅಂತೇಳಿ ನಮ್ಮ ಒತ್ತಾಯವಾಗಿದೆ. ಟಿ ನರಸೀಪುರ ತಾಲೂಕು ನಾಗಲಗೆರೆ ಗ್ರಾಮದಲ್ಲಿ ಮಹಾನಾಯಕ ಫ್ಲೆಕ್ಸ್ ಅಳವಡಿಸಿ ಅಭಿನಂದನೆ ಸಲ್ಲಿಸಿದರು. ಯಾರೋ ಕಿಡಿಗೇಡಿಗಳು ಆ ಫ್ಲೆಕ್ಸ್ನ ಹರಿದಿದ್ದಾರೆ. ರಾಜ್ಯಾದ್ಯಂತ ಈ ರೀತಿ ಮಹಾನಾಯಕ ಫ್ಲೆಕ್ಸ್ಗಳನ್ನ ಅಪಮಾನ ಮಾಡ್ತಾವ್ರೆ, ಹರಿತಾ ಇದ್ದಾರೆ. ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಸಂಬಂಧಪಟ್ಟ ಇಲಾಖೆಯವರು ಈ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ. ಕಿಡಿಗೇಡಿಗಳನ್ನು